ಏಕಾಏಕಿ ಹೇಗೆ ಚುನಾವಣಾ ಕಣಕ್ಕೆ ತಾವು ಧುಮುಕಿದ್ರಿ? ಪ್ರಜಾಪ್ರಭುತ್ವದ ಆ ಸೌಂದರ್ಯ ಅಂತ ಏನಾದ್ರು ಇದ್ರೆ ಅದು ಚುನಾವಣೆ. ಈ ವೀಕೆಂಡ್ ಮತ್ತು ಮಂತ್ ಎಂಡ್ ಗೆ ಬರುವಂತವರು ನಮ್ಮ ಸಮಾಜವನ್ನ ಕಟ್ಟಕ್ಕೆ ಸಾಧ್ಯವಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ನಿನ್ ಚುನಾವಣೆಗೆ ಇಳಿಬೇಕು ಅಂತ ನನ್ನನ್ನ ಪ್ರೇರೇಪಣೆಯನ್ನು ಮಾಡ್ತಾರೆ. ಚೇತನ್ ಅವರು ಶಾಲೆಯಲ್ಲಿ ಪಾಠ ಮಾಡೋದಿಲ್ಲಪ್ಪ, ನಿರ್ದೇಶಕರ ಸ್ಥಾನಕ್ಕೆ ಬಂದ್ರೆ ಸಮುದಾಯದ ಅಭಿವೃದ್ಧಿ ಹೆಂಗ್ ಮಾಡ್ತಾರೆ ಅಂತ ಹೇಳ್ತಾರೆ. ಹೇಳೋರಿಗೆಲ್ಲ ನಾವು ಉತ್ತರ ಕೊಡತಾ ಹೋದ್ರೆ ತುಂಬಾ ಹೇಳ್ತಾ ಹೋಗ್ತಾರೆ. ಸೊ ಟೀಕೆ ಮಾಡಿದವರೆಲ್ಲ ಗೆಲ್ತಾರೆ ಅಂತ ಆಯ್ತಾಗ ಚೇತನ್ ಸ್ಪರ್ಧೆ ಮಾಡ್ತಾನೆ ಅನ್ನೋಷ್ಟೊತ್ತಿಗೆ ನನ್ನವರು ನನ್ನ ಟೀಕೆ ಮಾಡಕ್ ಶುರು ಮಾಡಿದ್ರಲ್ಲ ಅವತ್ ಗೆದ್ದೆ ನಾನು. ಅವ್ರು ಏನಾದ್ರೂ ಇಲ್ಲಿವರೆಗೆ ಹಂಚಿದೆಲ್ಲ ಮಾಧ್ಯಮದ ಮುಂದೆ ಮಾಡಿದ್ದಾರೆ. ಒಂದು ಆಲೂಗಡ್ಡೆ ಕೊಟ್ರು ಮುಂದೆ, ಅಕ್ಕಿ ಕೊಟ್ರು ಮುಂದೆ. ನಾನಂತ ಸಾವಿರ ಪ್ರಕರಣಗಳನ್ನ ಈ ಟಿವಿ ಆಫ್ ಆದ್ಮೇಲೆ ದಾಖಲೆ ಸಮೇತ ಹುಡುಗರ ನಿಲ್ಸಿ ಹೇಳಬಲ್ಲೆ ನಾನು. ಈ ಬಾರಿಯ ಎಲೆಕ್ಷನ್ ಅಲ್ಲಿ ತಾವು ಗೆಲ್ತೀರಾ, ಗೆಲ್ಲುವ ವಿಶ್ವಾಸ ಇದೆಯಾ? ನಾನು ಗೆದ್ದರೆ ಇಡೀ ಸಮೂಹದ ಗೆಲುವಾಗೋದ್ರಿಂದ ನಾನು 100% ಇದರಲ್ಲಿ ಸಕ್ಸಸ್ ಅನ್ನ ಪಡಿತೀನಿ. ಗೆಲುವಿನ ಮೂಲಕ ಒಬ್ಬ ಸಾಮಾನ್ಯ ಶಿಕ್ಷಕನು ಸಹ ಒಂದು ಉತ್ತಮ ಕೆಲಸ ಮಾಡಬಲ್ಲ ಅನ್ನೋದನ್ನ ನಿರೂಪಿಸ್ತೀನಿ. ತಮ್ಮ ಗುರಿ ಮತ್ತು ಕನಸುಗಳೇನು? ಈ ಜಿಲ್ಲೆಯಲ್ಲಿ ಒಕ್ಕಲಿಗರ ಕೃಷಿ ಪತ್ತಿನ ಸಹಕಾರ ಸಂಘವನ್ನ ಮೊಟ್ಟ ಮೊದಲನಾಗಿ ನಾನು ಪ್ರಾರಂಭ ಮಾಡ್ತೀನಿ.